ಕಾಂತಾರ ಸಿನಿಮಾದ ಬಗ್ಗೆ ಪ್ರತಿಯೊಬ್ಬರು ಕೂಡ ಮೆಚ್ಚುಗೆಯ ಮಾತುಗಳನ್ನ ಆಡ್ತಿದ್ದಾರೆ. ಅದರಂತೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಕಾಂತಾರ ಸಿನಿಮಾದ ಬಗ್ಗೆ ಏನಿರ್ಬೋದು ಮೆಚ್ಚುಗೆಯ ಬರಹಗಳನ್ನು ಕೂಡ ಬರಿತಾ ಇದ್ದಾರೆ. ಇದರ ನಡುವೆ ಅವರ ತಂದೆಗೂ ಕೂಡ ಒಂದು ಕಾಂತಾರ ಸಿನಿಮಾದ ಬಗ್ಗೆ ಬಹಳಷ್ಟು ಖುಷಿ ಇದೆ. ತಂದೆಯವರು ನಮ್ಮ ಜೊತೆ ಮೊದಲ ಬಾರಿಗೆ ನ್ಯೂಸ್ ಫಸ್ಟ್ ಜೊತೆ ಮಾತಾಡೋದಕ್ಕೆ ಕೂಡ ಇದ್ದಾರೆ. ಅವ್ರ ಜೊತೆನೆ ಮಾತಾಡ್ಸಿ ಹೋಗೋಣ. ಸರ್, ಋಷಭ್ ಶೆಟ್ಟರು ನಿಮ್ಮ ಮಗ, ಕಾಂತಾರ ಸಿನಿಮಾ ಭರ್ಜರಿ ಯಶಸ್ಸು ಕಾಣ್ತಿದೆ, ನಿಮ್ಗೆ ಯಾವ ರೀತಿ ಖುಷಿ ಆಗ್ತಿದೆ? ಭಾರಿ ಸಂತೋಷ ಆಗ್ತಾ ಇದೆ. ಯಾಕಂತಂದ್ರೆ ಅವನಿಗೊಂದು 38 ವರ್ಷ ವಯಸ್ಸು. ಒಂದು 0 ವರ್ಷದಿಂದ ಈ 38 ವರ್ಷದ ಈ ಬಂದ ಜರ್ನಿ ಅಂತ ಹೇಳುವಂತದ್ದು ಬಹಳ ಹರ್ಡಲ್, ಕಷ್ಟ, ಕಾರ್ಪಣ್ಯಗಳೆಲ್ಲ ನೋಡಿದ್ದೇವೆ ನಾವು. ಒಂದ್ಸಲ ಉಂಟು, ಒಂದ್ಸಲ ಇಲ್ಲ. ಸಂಪತ್ತಿದೆ, ಇಲ್ಲ. ಆಸ್ತಿ ಇದೆ, ದುಡ್ಡಿಲ್ಲ. ದುಡ್ಡಿಗೆ ಹೆಚ್ಚು ಬೆಲೆ ಇತ್ತು ಆವಾಗ. ಒಂದು 25 ಪೈಸೆಗೆ ಟೀ ಸಿಗ್ತಿತ್ತು, 50 ರೂಪಾಯಿಗೂ ಒಳ್ಳೆ ಟೀ ಸಿಕ್ಕುವುದಿಲ್ಲ. ಹಾಗೆ ಅಂತ ಪರಿಸ್ಥಿತಿ. ಈ ಅಚೀವ್ಮೆಂಟ್ ಅಂತ ಹೇಳುವಂಥದ್ದು ಗ್ರೇಟ್ ಅಚೀವ್ಮೆಂಟ್. ಭಾರಿ ಪ್ರಯತ್ನ ಮಾಡಿದ್ದಾನೆ, ಪ್ರಯತ್ನಕ್ಕೆ ಫಲ ಸಿಕ್ಕಿದೆ. ಈಗ ನನಗೆ ಒಂದು ಜಿರಿಯಾಟ್ರಿಕ್ ಅಂತಾರೆ, ಮುದಿತನ ಬಂದು ಜೀವನದ ಅಂತ್ಯಕಾಲ ಬಂದಿದೆ. ಒಂದು ಸಂತೋಷಪಟ್ಟು ನಾವು ಈ ಜಗತ್ತಿನಿಂದ ಹೋಗುವಂತ ಪರಿಸ್ಥಿತಿ, ಸಂತೋಷ ಆಗಿದೆ. ಅದಕ್ಕಿಂತ ಹೆಚ್ಚೇನು ಹೇಳ್ಬೇಕು? ಕಾಂತಾರ ಸಿನಿಮಾದ ಬಗ್ಗೆ ಏನ್ ಹೇಳ್ತೀರಿ ಸರ್? ಕಾಂತಾರ ಸಿನಿಮಾ ಅಂತ ಹೇಳುವಂತದ್ದು ನಾನು ನೋಡಿದ್ದು. ಕಂಬಳ ಗೆದ್ದೆ ನನ್ನ ಹೆಂಡತಿಯ ಪಾಲಿನ ಒಂದು ಪಾರ್ಟ್ ಆಸ್ತಿ. ಅವ್ರ ಅವಳ ಕಸಿನ್ಸ್ ಇಂದಲೂ ಎಲ್ಲ ಇದೆ ಅಲ್ಲಿ. ಈ ಕಾಡೆಲ್ಲ ನಮ್ಮದೇ ಆದ ಕಾಡು, ಕೆಲವು ಫಾರೆಸ್ಟ್ನಲ್ಲೂ ಸಹ ಮಾಡಿದ್ದಾನೆ. ಬಟ್ ಅಲ್ಲಿ ಬರುವಂಥ ದೈವ ದೇವತೆಗಳೆಲ್ಲ ನಮ್ಮ ಮನೆಗೆ, ಮನೆತನಕ್ಕೆ, ಹೆಂಡತಿ ಮನೆಗೆ, ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂಥ ದೇವರು. ಈ ಭಾಗದಲ್ಲಿ ಬೇರೆ ಬೇರೆ ಪಂಜುರ್ಲಿ ಅಂತ ಹೇಳುವಂಥದ್ದು ಕರೆಕ್ಟ್. ಈಗೊಂದು ಗುಳಿಕ ಅಂತ ಹೇಳ್ತಾರೆ ನಮ್ಮಲ್ಲಿ, ಆ ಗುಳಿಕನಿಗೆ ನಿಮ್ಮ ಭಾಷೆಯಲ್ಲಿ ಗುಳಿಕ ಅಂತಾರೆ, ಕುಂದಾಪುರದ ನಮ್ಮ ಭಾಷೆಯಲ್ಲಿ ಅದಕ್ಕೆ ಹಾಯುಗುಳಿ ಅಂತ ಹೇಳ್ತಾರೆ. ಹಾಯುಗುಳಿ ಅದು ರಾಮಾಯಣದಲ್ಲಿ ಒಂದಂಥ ಸಬ್ಜೆಕ್ಟ್ ಬರ್ತದೆ. ಆಮೇಲೆ ಇತಿಹಾಸ ಮತ್ತು ಪುರಾಣ ಒಟ್ಟಾದಾವಾಗಲೂ ಒಂದು ಸಬ್ಜೆಕ್ಟ್ ಬರ್ತದೆ, ಅದರಲ್ಲಿ ಗುಳಿಕ ಬರ್ತದೆ. ಅದು ಕ್ಷಮಿಸದೇ ಇರುವಂಥ, ಶಿಕ್ಷೆಯನ್ನು ಕೊಡುವಂಥ ದೇವತೆ. ಅದು ನಮ್ಮನೆಗೆ ಸಂಬಂಧಪಟ್ಟಂಥ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥ ನಾವು ಬೇಡ್ಕೊಡುವಂಥ. ನನ್ನ ಕ್ಲಾಸ್ಮೇಟ್ ಒಬ್ಬ ಹಾಯಿಗುಳಿ ಅಂತಿದ್ದಾನೆ, ಗುಳಿಕ ಅಂತ ಇಟ್ಕೊಳ್ಳೆ ಅವನ ಹೆಸರು. ಅವ ಸಾಯ್ತದೆ ಮಗು ಅಂತ ಹೇಳಿ ಅವನ ಮೂಗೆಲ್ಲ ಚುಚ್ಚಿ, ಕಿವಿಯೆಲ್ಲ ಚುಚ್ಚಿ, ಏನೇನೋ ಮಾಡಿ ಅಂತೂ ಗುಳಿಕ ಮೈಮೇಲೆ ಬರುವಂಥ, ಮೈಮೇಲೆ ಅಂದರೆ ಈಗ ನೀವೇನು ದರ್ಶನ ಪಾತ್ರೆಯನ್ನು ನೋಡಿದ್ದೀರಿ ನಿಮ್ಮ ಸಿನಿಮಾದಲ್ಲಿ ಕೊನೆಗೆ, ಅಂಥ ಒಂದು ಸಂದರ್ಭದಲ್ಲಿ ಆ ದೇವರ ಕೈಯಲ್ಲಿ ಮಗುವನ್ನು ಕೊಟ್ಟದ್ರಿಂದ ಬದುಕ್ದ, ಈಗಲೂ ಬದುಕಿದ್ದಾನೆ ಅವ. ಬಟ್ ಅವನಿಗೆ ಅವನ ಗುಳಿಕನಿಂದ ಬದುಕಿದ್ದ ಅಂತ ಗೊತ್ತಿಲ್ಲ. ಹೆಸರು ನಮ್ಮ ಭಾಷೆಯಲ್ಲಿ ಗುಳಿಕನ ಬದಲಿಗೆ ಹಾಯಿಗುಳಿ ಅಂತ, ಹಾಯಿಗುಳಿ ಗುಳಿ ಅಂತ ಕರಿತೇವೆ. ನಿಮ್ಮ ಭಾಗಕ್ಕೆ ಹೋದರೆ ಸಾಧಾರಣ ಕೇರಳದ ಅರ್ಧದಿಂದ ಹಿಡಿದು ತಿರುವನಂತಪುರದಿಂದ ಹಿಡಿದು ಇಲ್ಲಿ ಮಾಬುಕಳ ಅಂತ ಹೇಳುವಂಥ ಪ್ಲೇಸ್ ಇದೆ ಬ್ರಹ್ಮಾವರದ ಹತ್ರ, ಅಲ್ಲಿವರಿಗೆ ಗುಳಿಕ ಅಂತ ಹೇಳ್ತಾರೆ. ಮೊದಲು ಈಗ ಒಂದು 16 ವರ್ಷದಿಂದ ಏನೇನೋ ಕಷ್ಟಪಟ್ಟು ಅಂತೆಲ್ಲ ಮಾಡಿದ್ದಾನೆ. ಈಗ ಅದು ಒಂದು ವಿಶಿಷ್ಟವಾದಂಥ ರೀತಿಯಲ್ಲಿ ಸಕ್ಸಸ್ ಸಿಕ್ಕಿದೆ, ಪ್ರಯೋಜನ ಆಗಿದೆ. ನಮ್ಮ ಮನೆತನಕ್ಕೆ, ನಮಗೆ ಎಲ್ಲರಿಗೂ ಒಂದು ಗೌರವ, ನೆಮ್ಮದಿ ಇದೆ. ಇನ್ನು ಹೇಳ್ತೇನೆ.